ಯುದ್ಧ ರಂಗಕ್ಕೆ ಅಮೆರಿಕ ಪ್ರವೇಶ ಮಾಡಿದರೆ ಪರಿಸ್ಥಿತಿ ಬದಲಾಗಬಹುದೆಂದು ಈವರೆಗೆ ಹಲವರು ವಿಶ್ಲೇಷಿಸಿದ್ದರು. ಆದರೆ ಇಂತಹ ಊಹಾಪೋಹಗಳಿಗೆ ತಡೆ ಎಳೆದಿರುವ ಅಮೆರಿಕ ಅಧ್ಯಕ್ಷ ಜೋ ಬೈಡನ್ ರಷ್ಯಾ ವಿರುದ್ಧ ನೇರ ಹೋರಾಟಕ್ಕೆ ಅಮೆರಿಕ ಮುಂದಾಗುವುದಿಲ್ಲ ಹೀಗೆಂದು ಸ್ಪಷ್ಟಪಡಿಸಿದ್ದಾರೆ. ಉಕ್ರೇನ್ ಮೇಲೆ ರಷ್ಯಾ ದಾಳಿ ಮಾಡುತ್ತಿದೆ, ರಷ್ಯಾ ಪ್ರಿಪ್ಲ್ಯಾನ್ ಯುದ್ಧ ನಡೆಸುತ್ತಿದೆ, ನ್ಯಾಟೋ ದೇಶಗಳು ಪ್ರಕ್ರಿಯಿಸಲ್ಲ ಎಂದು ಭಾವಿಸಿದರು. ಅಮೆರಿಕ ವಾಯುನೆಲೆಯಲ್ಲಿ ರಕ್ಷಾ ವಿಮಾನಗಳಿಗೆ ಬ್ಯಾನ್ ಮಾಡಲಾಗಿದೆ. ಇಡೀ ವಿಶ್ವವೇ ರಷ್ಯಾ ಅಧ್ಯಕ್ಷ ಪುಟಿನ್ ಅವರನ್ನು ದೂರ ಇಟ್ಟಿದೆ. ರಷ್ಯಾ ವಿರುದ್ಧ ಉಕ್ರೇನ್ ಧೈರ್ಯವಾಗಿ ಯುದ್ಧ ಮಾಡುತ್ತಿದೆ, ನಾವು ಉಕ್ರೇನ್ ಪರವಾಗಿ ರಷ್ಯಾ ವಿರುದ್ಧ ಹೋರಾಡಲ್ಲ, ಆದರೆ ಉಕ್ರೇನ್ ಪರವಾಗಿ ಅಮೆರಿಕ ನಿಲ್ಲುತ್ತದೆ ಎಂದು ಅಮೆರಿಕ ಅಧ್ಯಕ್ಷ ಜೋ ಬೈಡನ್ ತಿಳಿಸಿದ್ದಾರೆ. ಉಕ್ರೇನ್ ಮೇಲೆ ಭೀಕರ ದಾಳಿ ನಡೆಯುತ್ತಿರುವ ರಷ್ಯಾ ವಿರುದ್ಧ ಈಗ ಟೀಕೆಗಳು ಹೆಚ್ಚಾಗುತ್ತಿದೆ. ಅಮಾಯಕ ಜೀವಗಳನ್ನು ಬಲಿ ಪಡೆಯುತ್ತಿರುವ ರಷ್ಯಾವನ್ನು ವರ್ಲ್ಡ್ ಟೇಕಾಂಡೋ ತೀವ್ರವಾಗಿ ಖಂಡಿಸಿದೆ. ಅಲ್ಲದೆ ಪುಟಿನ್ ಅವರಿಗೆ ನೀಡಲಾದ ಬ್ಲಾಕ್ ಬೆಲ್ಟ್ ಅನ್ನು ಹಿಂಪಡೆಯಲು ನಿರ್ಧಾರ ಮಾಡಿದೆ. ಕ್ರೂರ ವಿಜಯಕ್ಕಿಂತ ಶಾಂತಿಯೇ ಅಮೂಲ್ಯವಾದುದು. ರಷ್ಯಾ ಪರಸ್ಪರ ಗೌರವ ಮತ್ತು ಸಹಿಷ್ಣುತೆಯ ವಿರುದ್ಧವಾಗಿದೆ. ಹೀಗಾಗಿ ರಷ್ಯಾ ಅಧ್ಯಕ್ಷರಿಗೆ 2013 ರಲ್ಲಿ ನೀಡಲಾದ ಗೌರವ 9ನೇ ಡಾನ್ ಬ್ಲಾಕ್ ಬೆಲ್ಟ್ ಅನ್ನು ಹಿಂಪಡೆಯಲಾಗುವುದು ಎಂದು ವಿಶ್ವ ಟೇಕಾಂಡೋ ಸಂಸ್ಥೆ ತಿಳಿಸಿದೆ. ಉಕ್ರೇನ್ ರಷ್ಯಾ ಯುದ್ಧದ ಪರಿಣಾಮ ಭಾರತೀಯರ ಮೇಲೆ ಭಾರೀ ಎಫೆಕ್ಟ್ ತಟ್ಟಿದಂತಾಗಿದೆ. ನಮ್ಮ ದೇಶದಲ್ಲಿ ಬಳಸಲಾಗುವ ಸೂರ್ಯಕಾಂತಿ ಎಣ್ಣೆಯ ಶೇಕಡಾ 75ರಷ್ಟು ಉಕ್ರೇನ್ನಿಂದ ಆಮದು ಮಾಡಿಕೊಡಲಾಗುತ್ತದೆ. ರಷ್ಯಾ ಉಕ್ರೇನ್ ಮೇಲೆ ಆಕ್ರಮಣ ಮಾಡಿದ್ದರಿಂದ ಸೂರ್ಯಕಾಂತಿ ತೈಲ ಆಮದು ಅಲ್ಲಿಂದ ನಿಂತಿತು. ಅದನ್ನು ನೆಪವಾಗಿ ತೋರಿಸಿ ಕಂಪನಿಗಳು ತೈಲ ದರವನ್ನು ಭಾರೀ ಪ್ರಮಾಣದಲ್ಲಿ ಏರಿಕೆ ಮಾಡಿವೆ. ಉಕ್ರೇನ್ ಯುದ್ಧ ಇತ್ತೀಚೆಗೆ ಸ್ವಲ್ಪ ಕೆಳಗಿಳಿಯಿತು, ಆದರೆ ಸೂರ್ಯಕಾಂತಿ ಎಣ್ಣೆ ಬೆಲೆ ಹೆಚ್ಚಿಸಿದೆ. 20,000 ಟನ್ ಸೂರ್ಯಕಾಂತಿ ಎಣ್ಣೆಯನ್ನು ಉಕ್ರೇನ್ನಿಂದ ಆಮದು ಮಾಡಿಕೊಳ್ಳಲಾಗುತ್ತದೆ. ಕೆಲವು ಸಮಯದಿಂದ ಪೂರೈಕೆ ಆಗದೇ ಇರುವುದರಿಂದ ಬೆಲೆ ಹೆಚ್ಚುತ್ತಿವೆ. ಫೆಬ್ರವರಿ 2021 ರಲ್ಲಿ 1 ಟನ್ ತಾಳೆ ಎಣ್ಣೆಯ ಬೆಲೆ $157 ಆಗಿತ್ತು, ಈಗ ಅದು $1,750 ಆಗಿದೆ. 1 ಟನ್ ಸೂರ್ಯಕಾಂತಿ ಎಣ್ಣೆಯ ಬೆಲೆ $400 ರಿಂದ $1,520 ಏರಿಕೆಯಾಗಿದೆ. ಯುದ್ಧದ ಪರಿಣಾಮದಿಂದಾಗಿ ಉಕ್ರೇನ್ ಮತ್ತು ರಷ್ಯಾ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ತೀವ್ರ ಅನಿಶ್ಚಿತವಾಗಿದೆ. ಅಡಿಗೆ ಎಣ್ಣೆಗಳ ಬೆಲೆ ಮತ್ತಷ್ಟು ಹೆಚ್ಚಳವಾಗುವ ಸಾಧ್ಯತೆ ಇದೆ. ಮೊಹಾಲಿಯಲ್ಲಿ ಮಾರ್ಚ್ 4ರಂದು ಆರಂಭವಾಗುವ ಭಾರತ ಮತ್ತು ಶ್ರೀಲಂಕಾ ನಡುವಿನ ಮೊದಲ ಟೆಸ್ಟ್ಗೆ ವಿರಾಟ್ ಕೊಹ್ಲಿ ಪಾಲಿಗೆ ಅತ್ಯಂತ ವಿಶೇಷವಾಗಲಿದೆ. ಭಾರತದ ಮಾಜಿ ನಾಯಕ ಶುಕ್ರವಾರ 100 ಟೆಸ್ಟ್ ಪಂದ್ಯಗಳನ್ನು ಆಡಿದ 12ನೇ ಭಾರತೀಯನಾಗಲಿದ್ದಾರೆ. ಪ್ರಸ್ತುತ ಅತ್ಯುತ್ತಮ ಬ್ಯಾಟರ್ಗಳಲ್ಲಿ ಒಬ್ಬರೆಂದು ಪರಿಗಣಿಸಲ್ಪಟ್ಟಿರುವ ಕೊಹ್ಲಿಗೆ ಈ ಸಂದರ್ಭವನ್ನು ಇನ್ನಷ್ಟು ವಿಶೇಷವಾಗಿಸಲು ಅವಕಾಶವಿದೆ. ಟೆಸ್ಟ್ ಕ್ರಿಕೆಟ್ನಲ್ಲಿ 8,000 ರನ್ಗಳನ್ನು ಪೂರೈಸಲು ಕೊಹ್ಲಿಗೆ ಕೇವಲ 38 ರನ್ಗಳ ಅಗತ್ಯವಿದೆ. ಸಚಿನ್ ತೆಂಡೂಲ್ಕರ್, ರಾಹುಲ್ ದ್ರಾವಿಡ್, ಸುನಿಲ್ ಗವಾಸ್ಕರ್, ವೀರೇಂದ್ರ ಸೆಹ್ವಾಗ್ ಹಾಗೂ ವಿವಿಎಸ್ ಲಕ್ಷ್ಮಣ್ ಅವರಂತಹ ಶ್ರೇಷ್ಠರನ್ನು ಒಳಗೊಂಡಿರುವ ಭಾರತದ ದಿಗ್ಗಜರ ಪಟ್ಟಿಗೆ ಸೇರುವ 6ನೇ ಭಾರತೀಯನಾಗಲು ಕೊಹ್ಲಿ ಸಿದ್ಧರಾಗಿದ್ದಾರೆ. ಭಾರತ ಮತ್ತು ಶ್ರೀಲಂಕಾ ನಡುವಿನ ಮೊದಲ ಟೆಸ್ಟ್ ಪಂದ್ಯ ವಿರಾಟ್ ಕೊಹ್ಲಿ ಪಾಲಿಗೆ 100ನೇ ಟೆಸ್ಟ್ ಪಂದ್ಯ. ಈ ಪಂದ್ಯಕ್ಕೆ ವೀಕ್ಷಕರಿಗೆ ಅವಕಾಶವಿಲ್ಲವೆಂದು ಬಿಸಿಸಿಐ ಘೋಷಣೆ ಮಾಡಿತ್ತು. ಇದು ಅಭಿಮಾನಿಗಳ ಆಕ್ರೋಶಕ್ಕೆ ಕಾರಣವಾಗಿತ್ತು. ಭಾರತ ತಂಡದ ರನ್ ಮಿಷಿನ್ನ ಮೈಲಿಗಲ್ಲಿನ ಪಂದ್ಯವನ್ನು ಕಣ್ಣಾರೆ ಕಾಣುವಲ್ಲಿ ಅವಕಾಶವಿಲ್ಲವೆಂದು ಫ್ಯಾನ್ಸ್ಗೆ ಬೇಜಾರವಾಗಿತ್ತು. ಆದರೆ ಈಗ ಒತ್ತಾಯಕ್ಕೆ ಮಣಿದ ಬಿಸಿಸಿಐ ಕೊಹ್ಲಿ ಮೈಲಿಗಲ್ಲಿನ ಪಂದ್ಯಕ್ಕೆ ಪ್ರೇಕ್ಷಕರಿಗೂ ಅವಕಾಶ ನೀಡಲಾಗಿದೆ. ಶೇಕಡ 50ರಷ್ಟು ಪ್ರೇಕ್ಷಕರಿಗೆ ಮೊಹಾಲಿ ಮೈದಾನಕ್ಕೆ ಪ್ರವೇಶ ಮಾಡಲು ಅವಕಾಶ ನೀಡಲಾಗಿದೆ. ಇದು ಕೊಹ್ಲಿ ಫ್ಯಾನ್ಸ್ಗೆ ಬಹಳಷ್ಟು ಸಂತೋಷವನ್ನು ಕೊಟ್ಟಿದೆ. ಟೀಂ ಇಂಡಿಯಾ ಮತ್ತು ಶ್ರೀಲಂಕಾ ನಡುವಿನ ಟಿ20 ಸರಣಿಯಲ್ಲಿ ಶ್ರೇಯಸ್ ಅಯ್ಯರ್ ಎಲ್ಲಾ ಪಂದ್ಯಗಳಲ್ಲೂ ಉತ್ತಮ ರನ್ ಗಳಿಸಿ 3ನೇ ಕ್ರಮಾಂಕಕ್ಕೆ ಉತ್ತಮ ಪೈಪೋಟಿ ನೀಡಿದ್ದಾರೆ. ಶ್ರೇಯಸ್ ಅಯ್ಯರ್ ಸಂದರ್ಶನವೊಂದರಲ್ಲಿ ತನಗೆ 3ನೇ ಕ್ರಮಾಂಕದಲ್ಲಿ ಬ್ಯಾಟಿಂಗ್ ಮಾಡುವುದು ಇಷ್ಟ ಎಂದಿದ್ದಾರೆ. ಆದರೆ ವಿರಾಟ್ ಕೊಹ್ಲಿ ತಂಡಕ್ಕೆ ಮರಳಿದರೆ ಶ್ರೇಯಸ್ ಅಯ್ಯರ್ಗೆ ಬಯಸಿದ ಸ್ಥಾನ ಸಿಗುವುದು ಅನುಮಾನ. ಕೊಹ್ಲಿ ತಂಡಕ್ಕೆ ವಾಪಸ್ಸಾದರೆ ಶ್ರೇಯಸ್ ಅಯ್ಯರ್ ಹಿಂದೆ ಸರಿಯಲೇಬೇಕಾಗುತ್ತದೆ, ಇಲ್ಲವೇ ಕೊಹ್ಲಿ ತಮ್ಮ ಮೆಚ್ಚಿನ ಬ್ಯಾಟಿಂಗ್ ಕ್ರಮಾಂಕವನ್ನು ಬಿಟ್ಟುಕೊಡಬೇಕಾಗುತ್ತದೆ. ಹೀಗಾಗಿ ಸರಣಿ ಶ್ರೇಷ್ಠನಾದರೂ ಶ್ರೇಯಸ್ ಅಯ್ಯರ್ಗೆ ತಂಡದಲ್ಲಿ ಸ್ಥಾನ ಗಿಟ್ಟಿಸಿಕೊಳ್ಳಲು ಪೈಪೋಟಿ ನಡೆಸಬೇಕಾದ ಪರಿಸ್ಥಿತಿ ಎದುರಾಗಿದೆ. ದುನಿಯಾ ವಿಜಯ್ ಸಿನಿಮಾ ಮೊದಲ ಹಂತದ ಕುತೂಹಲಕ್ಕೆ ತೆರೆ ಬಿದ್ದಿದೆ. ಅದು ಚಿತ್ರದ ಟೈಟಲ್ ಕುರಿತಾಗಿದ್ದು, ವಿಜಯ್ ನಟನೆ ಹಾಗೂ ನಿರ್ದೇಶನದ ಹೊಸ ಸಿನಿಮಾಕ್ಕೆ ಭೀಮಾ ಎಂದು ಟೈಟಲ್ ಇಡಲಾಗಿದೆ. ಹೌದು, ವಿಜಯ್ ನಿರ್ದೇಶನದ 2ನೇ ಹಾಗೂ ನಟನೆಯ 28ನೇ ಸಿನಿಮಾ ಭೀಮಾ ಎಂದು ಹೆಸರಿಡಲಾಗಿದ್ದು, ಶಿವರಾತ್ರಿ ದಿನ ಮೋಷನ್ ಪೋಸ್ಟರ್ ಬಿಡುಗಡೆಯಾಗಿದ್ದು ಸಖತ್ ರಗಡಾಗಿ ಮೂಡಿಬಂದಿದೆ. ಕೆಣಕಿದ್ರೆ ಕ್ಷಮೆ ಅನ್ನೋ ಟ್ಯಾಗ್ಲೈನ್ ಇದೆ. ಸಲಗ ಸಿನಿಮಾ ಮೂಲಕ ನಿರ್ದೇಶಕರಾಗಿ ಯಶಸ್ಸು ಕಂಡಿದ್ದ ವಿಜಯ್ ಈಗ ಭೀಮಾನ ಕನಸು ಕಾಣುತ್ತಿದ್ದಾರೆ. ಇದು ಕೂಡ ಒಂದು ಗಂಭೀರ ಹಾಗೂ ಪ್ರೇಕ್ಷಕರಿಗೆ ಇಷ್ಟವಾಗುವ ವಿಷಯವನ್ನು ಇಟ್ಟುಕೊಂಡು ಮಾಡುತ್ತಿರುವ ಸಿನಿಮಾ ಎನ್ನಲಾಗಿದೆ. ಏನೇ ಹೇಳಿ ನಮ್ಮ ಅಪ್ಪು ಥರ ಡ್ಯಾನ್ಸ್ ಯಾರಿಗೂ ಬರಲ್ಲ. ಹೌದು, ಈ ಮಾತು ಹೇಳಿದ್ದು ಅಪ್ಪು ಅಭಿಮಾನಿ ಬಳಗ. ನಿನ್ನೆ ಹಾಡು ರಿಲೀಸ್ ಆಗುತ್ತಿದ್ದಂತೆ ಪವರ್ ಸ್ಟಾರ್ ಅಭಿಮಾನಿಗಳ ನರನಾಡಿಗಳಲ್ಲಿ ಹೊಸ ಚೈತನ್ಯ ಮೂಡಿತ್ತು. ಏನ್ ಗುರು, ಈ ರೇಂಜ್ಗೆ ಸಾಂಗ್ ಇದೆ ಅಂತ ಅಪ್ಪು ಫ್ಯಾನ್ಸ್ ಫುಲ್ ಖುಷಿಯಾಗಿದ್ದರು. ಇದೀಗ ಅದೇ ಹಾಡು ಹೊಸ ದಾಖಲೆ ಬರೆದಿದೆ. ಅಪ್ಪು ಅಭಿನಯದ ಕೊನೆಯ ಸಿನಿಮಾ ಜೇಮ್ಸ್ ಹೆಜ್ಜೆ ಹೆಜ್ಜೆಗೂ ಹೊಸ ದಾಖಲೆ ಬರೆಯುತ್ತಿದೆ. ನಿನ್ನೆ ಬೆಳಗ್ಗೆ 11:11 ಯೂಟ್ಯೂಬ್ನಲ್ಲಿ ಜೇಮ್ಸ್ ಸಿನಿಮಾದ ಟ್ರೇಡ್ ಮಾರ್ಕ್ ಹಾಡು ರಿಲೀಸ್ ಆಗಿದ್ದು ಕೆಲವೇ ಗಂಟೆಗಳಲ್ಲಿ 5 ಮಿಲಿಯನ್ ವ್ಯೂಸ್ ಗಟ್ಟಿಸಿಕೊಂಡಿದೆ. ಜೊತೆಗೆ ಲೈಕ್ಸ್ಗಳ ವಿಚಾರದಲ್ಲೂ ಅಪ್ಪು ಹಾಡು ಹೊಸ ದಾಖಲೆ ಬರೆದಿದ್ದು ಫ್ಯಾನ್ಸ್ ಈ ಹಾಡಿಗೆ ಹೆಜ್ಜೆ ಹಾಕಿ ಸಂಭ್ರಮ ಪಡುತ್ತಿದ್ದಾರೆ.
ರಾಜಕಾರಣಿ ಜನಾರ್ದನ ರೆಡ್ಡಿ ಪುತ್ರ ಸಿನಿಮಾ ಲೋಕಕ್ಕೆ ಎಂಟ್ರಿ ಕೊಡುತ್ತಿದ್ದಾರೆ. ರೆಡ್ಡಿ ಪುತ್ರ ಸ್ಯಾಂಡಲ್ವುಡ್ ನಲ್ಲಿ ಹೀರೋ ಆಗಿ ಲಾಂಚ್ ಆಗಲಿದ್ದು, ಈ ಸಿನಿಮಾಗೆ ಖ್ಯಾತ ಡೈರೆಕ್ಟರ್ ರಾಜಮೌಳಿ ಸಾಥ್ ನೀಡಲಿದ್ದಾರೆ. ಇದೊಂದು ಲವ್ ಕಮ್ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಸಿನಿಮಾ ಆಗಿದ್ದು, ಈ ಸಿನಿಮಾಗೆ ತೆಲುಗಿನ ಖ್ಯಾತ ಸಂಗೀತ ನಿರ್ದೇಶಕ ದೇವಿಶ್ರೀ ಪ್ರಸಾದ್ ಸಂಗೀತ ಸಂಯೋಜನೆ ಮಾಡಲಿದ್ದಾರೆ. ಮಾರ್ಚ್ 4ರಂದು ಟೈಟಲ್ ಲಾಂಚ್ ಮಾಡಲಿದ್ದು, ಈ ಕಾರ್ಯಕ್ರಮಕ್ಕೆ ಖ್ಯಾತ ನಿರ್ದೇಶಕ ರಾಜಮೌಳಿ ಅತಿಥಿಯಾಗಿ ಆಗಮಿಸಲಿದ್ದಾರೆ. ರಾಣಾ ಮತ್ತು ರೇಷ್ಮಾ ಜೋಡಿಯಾಗಿ ಅಭಿನಯಿಸಿರುವ ಏಕಲವ್ಯ ಸಿನಿಮಾ ಅದ್ದೂರಿ ಪ್ರದರ್ಶನ ಕಾಣುತ್ತಿದೆ. ಬಿಡುಗಡೆಯಾದ ದಿನವೇ ಬಾಕ್ಸ್ ಆಫೀಸ್ ಕಲೆಕ್ಷನ್ ಮಾಡಿರುವ ಚಿತ್ರ ಈಗ ಚಿತ್ರತಂಡ ಯಶಸ್ಸಿನ ಜಾತ್ರೆ ಶುರು ಮಾಡಿದೆ. ಕರ್ನಾಟಕದ ಮೂಲೆ ಮೂಲೆಯನ್ನು ಬಿಡದೆ ಟೂರ್ ಶುರು ಮಾಡಿದೆ. ಅಭಿಮಾನಿಗಳನ್ನು ಭೇಟಿ ಮಾಡಿ ಸಿನಿಮಾ ಹೇಗಿತ್ತು ಎಂದು ವಿಚಾರಣೆ ಮಾಡುತ್ತಿದೆ.